ನನ್ನ ಹೆಸರು ಚಂದ್ರಕಲಾ ಅಂತ. ನನಗೆ ಫಸ್ಟ್ ಶಾರದಕ್ಕ ಅನ್ನೋರಿಂದ ಧ್ಯಾನ ಪರಿಚಯ ಆಯ್ತು. ಅವರು ಮನೆಗೆ ಬಂದು ಒಂದು 10 ಪೇಜ್ ಇರುವಂತ ಬುಕ್ ಕೊಟ್ರು. ಅವರಿಂದ ನಾನು ಧ್ಯಾನಕ್ಕೆ ಬಂದೆ. ಅವರು ಅದು ಏನಮ್ಮ ಓದ್ದ ಅಂತ ಕೇಳಿದ್ರು. ಈ ತರ ಓದ್ತಾ ಇದ್ದೀನಕ್ಕ ಅಂತ ಹೇಳ್ಬಿಟ್ಟು ಮೊದಲನೇ ಪೇಜ್ ಅನ್ನು ನೋಡಿ ಅದರಲ್ಲಿರುವ ಶ್ವಾಸದ ಮೇಲೆ ಧ್ಯಾಸ ಅಂತ ಇತ್ತು. ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಮತ್ತೆ ಯಾರಾದ್ರೂ ಧ್ಯಾನ ಮಾಡಬಹುದು, ಯಾವ ಸಮಯದಲ್ಲಾದ್ರೂ ಮಾಡಬಹುದು, ಎಲ್ಲೇ ಯಾವ ಸ್ಥಳವನ್ನು ನಿರ್ಮಿಸಿಕೊಂಡು ಧ್ಯಾನ ಮಾಡಬಹುದು, ಯಾರ್ಯಾರ ವಯಸ್ಸು ಎಷ್ಟಿದೆಯೋ ಅಷ್ಟು ಧ್ಯಾನ ಮಾಡಬೇಕು ಅಂತ ಓದ್ದೆ. ಮತ್ತೆ ಅದನ್ನು ಓದ್ಬಿಟ್ಟು ಅವ್ರು ಡಿಸ್ಕಸ್ ಮಾಡ್ಕೊಂಡು ಮತ್ತೆ ಧ್ಯಾನಕ್ಕೆ ಬಂದು ನಾನು ಅವರು ಹೇಳಿದ್ರು ಈ ತರ ಕ್ಲಾಸ್ ಬನ್ನಿ, ನಾನು ಹೋಗ್ತಾ ಇದ್ದೀನಿ ಅಂತ. ನಾವು ನಾಳೆಯಿಂದ ಬರ್ತೀವಿ ಅಂತ ಕ್ಲಾಸ್ ಬಂದು ಧ್ಯಾನ ಹೇಳ್ಕೊಟ್ರು. ಈ ತರ ಮಾಡ್ಬೇಕು, ಶ್ವಾಸದ ಮೇಲೆ ಧ್ಯಾಸ ಇಕ್ಕೊಂಡು ಧ್ಯಾನ ಮಾಡ್ರಿ ಅಂತ ಹೇಳ್ಕೊಟ್ರು. ನಮ್ಗೇನ್ ತುಂಬಾ ಕಷ್ಟ ಅನ್ಸ್ಲಿಲ್ಲ ಧ್ಯಾನ ಮಾಡೋದು. ಹಳ್ಳಿಗಳಲ್ಲಿ ಇದ್ದು ಬಂದಿರೋದು ಆ ತರ ಕೂತು ಧ್ಯಾನ ಮಾಡ್ತಾ ಇದ್ವಿ. ನನಗೆ ಸ್ವಲ್ಪ ರಿಲ್ಯಾಕ್ಸ್, ತಲೆನೋವು ಅನ್ನೋದು ತುಂಬಾ ಇತ್ತು, ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಮತ್ತೆ ನನಗೆ ತಿಳಿದಿರುವಂತ ವಿಷಯಗಳನ್ನ ನಾ ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ, ಅಲ್ಲೆಲ್ಲ ಪ್ರತಿಯೊಬ್ಬರಿಗೂ ಹೇಳ್ಕೊಡ್, ನಮ್ಮ ಮಾತು ಕೇಳುವಂತ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೆ, ಅಲ್ಲಿ ಹೇಳಿರೋ ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಮತ್ತೆ ನಾನು ಬುಕ್ಸ್ ಗಳನ್ನ ಓದು, ತೆಲುಗು ಕನ್ನಡ ಎಲ್ಲ, ನಮ್ಗೆ ತೆಲುಗು ಅಷ್ಟು ಬರಲ್ಲ, ಓದು ಓದ್ತಾ ಇದ್ವಿ. ಕನ್ನಡ ಪುಸ್ತಕ ಸಿಕ್ಕಿದ್ರೆ ಎಲ್ಲ ಓದ್ತಾ ಇದ್ವಿ. ಮತ್ತೆ ಫಸ್ಟ್ ಟೈಮು ಈ ತರ ಕ್ಲಾಸ್ ಅಲ್ಲಿ ಹೇಳಿದ್ರು ಕೊಟಾಲಿಗೆ ಬನ್ನಿ ಅಂತ ಬಂದ್ವಿ. ನಾವು ಫಸ್ಟ್ ಮಾಂಸಾಹಾರಿಗಳು ಆಗಿದ್ವಿ. ಅಲ್ಲಿ ಪ್ರತಿಯೊಂದು ಮಾಸ್ಟರ್ ಪದೇ ಪದೇ ಮಾಂಸಾಹಾರನ ಸೇವಿಸಬಾರದು ಅಂತ ಪದೇ ಪದೇ ಹೇಳ್ತಾ ಇದ್ರು. ಮತ್ತೆ ನಾವು ಯಾಕೆ ತಿನ್ಬೇಕು, ಇದರಿಂದ ಉಪಯೋಗ ಏನಿದೆ ಅಂತ ತಿನ್ನೋದು ಬಿಟ್ಟಿವಿ. ನಾನು ಮತ್ತೆ ಪ್ರತಿಯೊಬ್ಬರಿಗೂ ನಮ್ಮ ಮನೆಯಲ್ಲೂ ಹೇಳಿದೆ ಈ ತರ ತಿನ್ನಬಾರ್ದು ಅಂತ. ಅವರು ಸಹ ನಮ್ಮ ಮಗನು ಬಿಟ್ಟ ತಿನ್ನೋದು, ಧ್ಯಾನ ಯಜ್ಞಕ್ಕೆ ಹಣ ವಸೂಲಿಗಾಗಿ ಅಂತ ಕ್ಲಾಸಲ್ಲಿ ಹೇಳಿದ್ರು. ನನಗೇನು ಅಷ್ಟು ಪರಿಚಯ ಇದ್ರು, ಆದರೆ ಒಂದು ಬುಕ್ ಇಸ್ಕೊಂಡೋಗಿ ನಾನು ಯಾರನ್ನೂ ಒತ್ತಾಯ ಮಾಡಲಿಲ್ಲ ಈ ತರ ಅನ್ನದಾನಕ್ಕೆ ಅಂತ. ನನಗೆ ಪರಿಚಯ ಇರುವ ವ್ಯಕ್ತಿಗಳಿಗೆ ಕೇಳಿದೆ ಈ ತರ ಅನ್ನದಾನಕ್ಕೆ ಅಂತ. ಪ್ರತಿಯೊಬ್ಬರು ಅವರು ಬುಕ್ ಕೊಟ್ಟೆ, ಅವ್ರಿಗೆ ಎಷ್ಟಿಷ್ಟ ಆದರೆ ಅವರೇ ಬುಕ್ಕಲ್ಲಿ ಸಹಿ ಮಾಡಿ ಕೊಟ್ಟರು. ಹಂಗಾಗಿ ತುಂಬ ಶಿವ ಪ್ರತ್ಯಕ್ಷ ಆದ್ರಂತೆ ಧ್ಯಾನ ಮಾಡ್ತಾ ಇದ್ರೆ. ಆ ವ್ಯಕ್ತಿ ಶಿವನ ಪ್ರಾರ್ಥಿಸಿದ್ರಂತೆ, ಯಾವ ಏನನ್ನ ಕೇಳಮ್ಮ ಅಂತ ಶಿವ ಹೇಳಿದ್ರಂತೆ. ಶಿವ ಇದ್ದುಕೊಂಡು ಅಮ್ಮ ಇದ್ದುಕೊಂಡು ನಾಳೆ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಮತ್ತೆ ಮಾರನೇ ದಿನ ಧ್ಯಾನ ಕೂತ್ಕೊಂಡ ಮೇಲೆ ಶಿವ ಪ್ರತ್ಯಕ್ಷ ಆಗಿ, ಏನಮ್ಮ ನೀನ್ ಕೋರಿಕೆಗಳು ಕೇಳು ಅಂದ್ರೆ, ಸ್ವಾಮಿ ನನಗೆ ಮಗು ಬೇಕು, ಒಂದು ಮನೆ ಬೇಕು ಅಂತ ಫಸ್ಟ್ ಆತರ ಯೋಚನೆ ಮಾಡಿದ್ದಾರೆ. ಎಲ್ಲಾ ಸೇರಿ ಒಂದೇ ಸಮನಾಗಿ ಕೇಳಿದ್ದು, ನಾನು ಖುಷಿ ಪಟ್ಟೆ ಯಾವ ತರ ಅಂತ. ಮತ್ತೆ ಒಬ್ಬ ನಮ್ಮನೆ ಹತ್ರ ಒಬ್ಬ ಮೇಡಮ್ ಅಂತಿದ್ರು, ಅವ್ರಿಗೆ ಏನಮ್ಮ ಈ ತರ ಕಾಣಿಸ್ಲಿಲ್ಲ ಅಂದ್ರೆ ನನ್ಗೆ ತುಂಬಾ ಸೊಂಟ ನೋವಿದೆ ಅಕ್ಕ ಅಂದ್ರು. ಹಾಗಾದ್ರೆ ಈ ತರ ಧ್ಯಾನ ಬನ್ನಿ ಅಂತ ಪರಿಚಯ ಮಾಡಿಕೊಟ್ಟು, ಯಾವ ಅವ್ರಿಗೂ ಸ್ವಲ್ಪ ಧ್ಯಾನದಲ್ಲಿ ಇಂಟ್ರೆಸ್ಟ್ ಆಗಿದ್ರು, ಬಂದು ನಮ್ಮ ಮನೇಲಿ ಕಲ್ಸಲ್ಲ ಅಂದ್ರು. ನಾ ಈ ತರ ಹೇಳಿದೆ ಮನೆಯಲ್ಲಿ ಮಾಡಿ ನೋಡಿ ಅಂತ. ಮತ್ತೆ ಅವರು ಕ್ಲಾಸ್ ಬಂದು ಇವಾಗ ತುಂಬಾ ಖುಷಿ ಪಡ್ತಾ ಇದಾರೆ. ನಮ್ಮ ಮನೆ ಹತ್ರ ಕ್ಲಾಸ್ ನಡೆಸ್ತಾರೆ ನೇತ್ರ ಅನ್ನೋರು, 30 ಜನಗೆ ಹುಡುಗರಿಗೆ ನಮ್ಮ ಏರಿಯಾದವರೆಲ್ಲ ಬಂದು ಹುಡುಗರೆಲ್ಲ ಖುಷಿ ಖುಷಿಯಿಂದ ಧ್ಯಾನ ಮಾಡ್ತಾ ಇದಾರೆ. ಅವರು ಪ್ರತಿಯೊಂದು ಕೃತಜ್ಞತೆ, ಪ್ರತಿಯೊಂದಿಗೂ ಹೂವು ಕೀಳಕ್ಕಾಗ್ಲಿ, ನೀರು ಕುಡಿಯಕ್ಕಾಗ್ಲಿ, ತಿನ್ನಕ್ಕಾಗ್ಲಿ, ಪ್ರತಿಯೊಂದಕ್ಕೂ ಕೃತಜ್ಞತಾ ಭಾವದಿಂದ ಅವರು ಹೇಳ್ಕೊಂತಾ ಇದ್ರೆ. ಪಕ್ಕದಲ್ಲೇನೆ ಮನೆ ಕೇಳ್ತಾ ಇದೆ, ತುಂಬಾ ತುಂಬಾ ಖುಷಿ ಅನ್ಸುತ್ತೆ ನನಗೆ. ಮತ್ತೆ ನಮ್ಮ ಫ್ರೆಂಡ್ ಒಬ್ರು ತುಂಬಾ ತಲೆ ನೋವಿಂದ ತೊಂದರೆ ಪಡ್ತಾ ಇದ್ರು. ನಾನು ಕಡತಾಲಲ್ಲಿ ಅವ್ರಿಗೆ ತಲೆಗೆ ಹಾಕುವಂತ ಪಿರಮಿಡ್ಡು, ಕಣ್ಣುಗಳಿಗೆ ಹಾಕುವಂತ ಪಿರಮಿಡ್ ತಗೊಂಡ್ಬಂದು ಅವ್ರಿಗೂ ಕೊಟ್ಟೆ. ನಾನು ಓದು ಬುಕ್ಸ್ ಎಲ್ಲ ಅವ್ರಿಗೂ ಕೊಡ್ತಾ ಇದ್ದೀನಿ. ಅವರು ಯಾವಾಗ್ಲೂ ನೆನ್ಸ್ಕೊಂತಾರೆ, ಏನೋ ಈ ತರ ನಿನ್ನಿಂದ ನಾನು ಖುಷಿಯಾಗಿದ್ದೀನಿ ಅಂತ. ಅವರು ರಾತ್ರಿ ಮಲಗುವಾಗ ಧ್ಯಾನ ಮಾಡ್ತಾ ಇದ್ದಾರೆ. ನಾನು ಪ್ರತಿಯೊಬ್ಬರಿಗೂ ನನಗೆ ತಿಳಿದಿರುವಂತ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ಈ ತರ ಧ್ಯಾನ ಮಾಡಿ, ಧ್ಯಾನ ಮಾಡಿ ಆರೋಗ್ಯ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಕರ್ತಾಲ್ಗೆ, ಬುದ್ಧ ಪೂರ್ಣಮಿಗೆ, ಕರ್ನೂಲ್ಗೆ ಎಲ್ಲ ಹೋಗಿ ಬಂದಿದ್ದೀನಿ. ಮಾಂಸಾಹಾರಿಯನ್ನ ಶಾಖಾಹಾರಿಯನ್ನಾಗಿ ಮಾಡಕ್ಕೆ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ಪಡೆಯುವಂತ ಪುಣ್ಯ ಅಂತ, ಈ ಮನೆಯಲ್ಲೇ ಕೂತ್ಕೊಂಡು ಸಿಗುವಂತ ಫಲ ಅನ್ಕೊಂಡು ನಾನು ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತೀನಿ. ಎಲ್ಲ ಯಕ್ಷಕರಿಗೂ ನನ್ನ ನಮಸ್ಕಾರಗಳು.
ಬ್ರಹ್ಮಋಷಿ ಪಿತಾಮಹ ಪತ್ರೇಜಕ್ಕೂ ಬ್ರಹ್ಮಋಷಿ ಪಿತಾಮಹ ಮೇಡಮ್ ಅವರಿಗೂ ನನ್ನ ಒಂದು ವಂದನಾರ್ಪಣೆಗಳು. ನನ್ನ ಹೆಸರು ಶಾರದಮ್ಮ. ನನಗೆ ಮೊದಲ ಧ್ಯಾನ ಪರಿಚಯ ಆಗಿದ್ದು ಪದ್ಮಲತಾ ಮೇಡಮ್ ಅವರಿಂದ. ಅವ್ರು ಬನ್ನಿ ಅಂತ ಇದ್ರು. ನಾವು ಬರಬೇಕಂದ್ರೆ ಏನೋ ಬಿಡು ಏನೋ ಬಿಡು, ಬರಬೇಕಾ ಬರಬೇಕಾ ಬೇಡ 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 ಅನ್ನಿಸ್ತಾ ಇತ್ತು. ಮತ್ತು ಸರಿ ಬಿಡು ಒಂದು ದಿವಸ ಬರೋಣ ಅಂದ್ಬಿಟ್ಟು ಹೋದೆ. ಅಲ್ಲಿ ಹೋದರೆ ಏನೋ ಏನೋ ನನಗೆ ತುಂಬ ಅನ್ನಿಸ್ತಾ ಇತ್ತು. ಏನೋ ಇದು ಇದರಲ್ಲಿ ಬರಬೇಕು ಹೋಗಬೇಕು ಅನ್ನೋ ಒಂದು ಕಾಂಬಿನೇಷನ್ ಇದು ಬಂತು ನನಗೆ. ದಿನ ಒಂದು ದಿವಸ ಬಿಟ್ಟು ಬಿಟ್ಟರೆ ಸಾಕಪ್ಪ, ಏನಕ್ಕೆ ಹೋಗಬೇಕು ಹೋಗದೆ ಇರಬಾರ್ದು ಅಂತ ಅನ್ನಿಸ್ತಾ ಇತ್ತು ನನಗೆ. ಮತ್ತು ದಿನ ಧ್ಯಾನ ಮಾಡ್ತಾಯಿದ್ದೆ. ನನಗೆ ಆರೋಗ್ಯ ತುಂಬ ಏರ್ಪೇರಾಗಿತ್ತು. ಆವಾಗ ಓ ಇದರಲ್ಲಿ ಏನೋ ಇದೆ, ಹೋಗಬೇಕು ಹೋಗಬೇಕು ಅನ್ನಿಸ್ತಾ ಇತ್ತು. ದಿನ ಧ್ಯಾನ ಮಾಡೋದ್ರಿಂದ ನಂಗೆ ತುಂಬ ಮಾನಸಿಕ ಒತ್ತಡ ತುಂಬ ಇತ್ತಿದ್ದು, ಅದರಿಂದ ತುಂಬ ನನಗೆ ಅನುಕಂಪ ಆಯಿತು. ಅದರಿಂದ ನಾನು ಎಲ್ಲರಿಗೂ ಹೇಳಬೇಕು, ಇದು ಪರಿಚಯ ಮಾಡಿಸ್ಬೇಕು, ಬುಕ್ಸ್ ಓದಬೇಕು ಅಂತ ಹೇಳ್ಬಿಟ್ಟು ನನಗೆ ತುಂಬ ಆಸೆ ಇತ್ತು. ರಾತ್ರಿ ಎಷ್ಟೊತ್ತಾದ್ರೂ ಬುಕ್ಸ್ ಓದಬೇಕು ಅನ್ನಿಸ್ತಾ ಇತ್ತು. ಏನೇ ಕೆಲಸ ಮಾಡ್ತಾ ಇರಲು ಧ್ಯಾನ ಮಾಡಬೇಕು, ಧ್ಯಾನ ಮಗ ಮಾಡಬೇಕು ಅನ್ನಿಸ್ತಾ ಇತ್ತು. ಮತ್ತು ಬುಕ್ಸ್ ಎಲ್ಲ ಧ್ಯಾನಕ್ಕೆ ಸರಿ ಯಾವುದೇ ಕೊಡಲಿ ಬಿಡು. ಮತ್ತು ಸಾರ್ ಪರಿಚಯ ಆಗಿದ್ದು ನಮಗೆ, ಇಲ್ಲಿಗೆ ಬಂದಿದ್ರು ಒಂದು ದಿವಸ ನೋಡಬೇಕು ನೋಡಬೇಕು ಅಂತ ಆ ಕೈ ಹಿಡಿದು ಟ್ಯಾಂಕ್ಸ್ ತಗೊಬೇಕಂದ್ರೂ ಆಗಲೇ ಇಲ್ಲ ನನಗೆ. ಸರಿ ಬಿಡು ಒಂದು ಯಾವಾಗ ಒಂದು ದಿವಸ ಸಿಗ್ತಾರೆ ಬಿಡು ಅಂದ್ಕೊಂಡೆ. ಮತ್ತು ಪಿರಮಿಡ್ ವ್ಯಾಲಿಗೆ ಹೋದೆ. ಅಲ್ಲಿ ತುಂಬ ಸಾರನ್ನ ತುಂಬ ಚೆನ್ನಾಗಿ ಇಟ್ಕೊಂಡು ಕೈ ಇಟ್ಟು ಸೆಕೆಂಡ್ ತೊಗೊಂಡೆ. ಆವಾಗ ಇನ್ನೂ ತುಂಬ ನನಗೆ ಓ ಸಾರದಲ್ಲಿ ಎಷ್ಟಿದೆ, ಕೈ ಇಟ್ಕೊಂಡಿದ್ದಕ್ಕೆ ಎಷ್ಟಿದೆ, ಸಾರ ಹತ್ರ ಕೂತ್ಕೊಂಡು ಧ್ಯಾನ ಮಾಡಿದೆ ಇನ್ನೆಷ್ಟು ಬರ್ತೈತೆ ಅನ್ನೋ ಒಂದು ನನಗೆ ಕಾಂಪ್ಲೇಂಟ್ ಬಂತು. ಸರಿ ಬಿಡು ಮತ್ತೆ ತಿರುಗಿ ಎಲ್ಲಾದರೂ ಏನನ್ನು ಕರೆದ್ರೆ ಹೋಗೋಣ ಹೋಗೋಣ ಅನ್ನಿಸ್ತಾ ಇತ್ತು ನನಗೆ. ಯಾವ ಕ್ಲಾಸ್ಗಳು ಮಿಸ್ ಮಾಡ್ಕೊತ ಇಲ್ಲ, ಯಾವ ಸೀನಿಯರ್ ಮಾಸ್ಟರ್ ಬಂದ್ರೂ ಆ ಕ್ಲಾಸ್ಗಳೆಲ್ಲ ಅಟೆಂಡ್ ಆಗ್ತಾ ಇದ್ದೆ. ಗಾಯಕರಕ್ಕೆ ಒಂದು ದಿವಸ ಏನಾದರೂ ಧ್ಯಾನ ಇಲ್ಲ ಅಂದರೆ ಅಯ್ಯೋ ಇವತ್ತು ಯಾಕೆ ಇವಕ್ಕ ಧ್ಯಾನ ಮಾಡಲಿ ಇಲ್ಲ ಅಂತ ಹೇಳಿಬಿಟ್ರೆ ಅನ್ನಿಸ್ತಾ ಇತ್ತು ನಮಗೆ. ಸರಿ ಬಿಡು ಇನ್ನೊಂದು ದಿವಸ ಹೋಗೋಣ ಅನ್ನಿಸ್ತಾ ಇತ್ತು. ದಿನ ಎಲ್ಲರಿಗೂ ಧ್ಯಾನ ಪರಿಚಯ ಮಾಡಿಸ ಹೇಳ್ತಾ ಇದ್ದೆ. ಅಂದರೆ ನಮ್ಮ ಮೊದಲಿಂದನೂ ಸಸ್ಯಹಾರಿ ನಾವು. ಮನೆಯಲ್ಲಿ ನಮ್ಮವ್ರು ತುಂಬ ಕೋಪ ಇದ್ದಿದ್ದು, ಆ ಕೋಪನೂ ಸ್ವಲ್ಪ ಕಡಿಮೆ ಆಯಿತು. ಅದರಿಂದ ಆಚೆ ಬಂದೆ. ಮತ್ತು ಜನರು ಏನು ದಿನ ಹೋಗ್ತಾಯಿದ್ದೆ, ಏನು ನಿಮಗೇನು ಇದು ಅದು ಅಂತ ಇದ್ದರು. ಅದರಿಂದನೂ ಪರವಾಗಿಲ್ಲ ಬಿಡು, ಏನಾದರೂ ಅಂದ್ಕೊಳ್ಳಿ ಅದರಿಂದ ಆಚೆ ಬರಬೇಕು ಅಂತ ಹೇಳಿದರು. ಮತ್ತು ಸಾರು ಕೆಲವು ಮಾತುಗಳು ನಾನು ತುಂಬ ಅಳವಡಿಸ್ಕೊತೀನಿ, ದಿನ ಅಳವಡಿಸ್ಕೊತಾ ಇರ್ತೀನಿ. ಮಾನ ಆಗಲಿ ಅವಮಾನ ಆಗಲಿ ಯಾರು ಏನೇ ಅಂದ್ರೂ ನೀವು ಅದರಿಂದ ಈಜ್ಕೊಂಡು ಬರಬೇಕು ಅಂತ ಸಾರ್ ಪತ್ರಿ ಸಾರ್ ಹೇಳಿದ್ದಾರೆ. ಅವ್ರಿಗೂ ಎಷ್ಟು ಧನ್ಯವಾದಗಳು ಹೇಳಿದ್ರೂ ನಮಗೆ ಸಾಕಾಗಲ್ಲ. ಇಂಥ ಒಂದು ಧ್ಯಾನ ತಿಳಿಸ್ಕೊಟ್ಟ ಆ ಪರಮ ಪುಣ್ಯಾತ್ಮ ನನಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಾನು. ಮತ್ತು ನಾನು ಈಗ ಇರೋ ಸಮಸ್ಯೆಯಲ್ಲಿ ತುಂಬ ಇದರಲ್ಲಿದ್ದೀನಿ. ಮೆಡಿಟೇಷನ್ಗೆ ಬರಬೇಕಾದ್ರೂ ಕೂಡ ನನಗೆ ತುಂಬ ತೊಂದರೆಗಳಾಗ್ತಾಯಿದೆ ಈಗ. ಆದ್ರೂ ಇವತ್ತು ಬರಬೇಕು ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಛಲ ಇಟ್ಟೆ, ಆದರೂ ಬಂದೆ. ಆಮೇಲೆ ತಿರುಗಿ ಕಡತಾಳ್ಗೆ ಹೋಗಿದ್ದೆ. ಕಡತಾಳಲ್ಲೇ ತುಂಬ ಚೆನ್ನಾಗಿತ್ತು ನನಗೆ. ಅಲ್ಲಿದ್ದೀವ ಇಲ್ಲ ಮನೆ ಕಡೆ ಹೋಗ್ಬೇಕಪ್ಪ ಅನ್ನೋ ಒಂದು ಇದೇ ಬರಲಿಲ್ಲ ನನಗೆ ತುಂಬ. ಆ 4-5 ದಿವಸದಲ್ಲಿ ಏನು ನಮ್ಮ ಹಬ್ಬ ಆಚರಣೆ ಮಾಡಿದ್ರೂ ಕೂಡ ನಮಗೆ ಏನು ಸಿಗ್ತಲ್ಲ, ಅಂಥ ಒಂದು ನನಗೆ ತುಂಬ ವಿಶೇಷ ಸಿಕ್ತು. ಮತ್ತು ಗುರುಪೌರ್ಣಮಿಗೆ ಹೋಗಿದ್ದೆ, ಇದು ನಂದವರಮಕ್ಕೆ ಹೋಗಿದ್ದೆ. ಅಲ್ಲಿ ಕೂತ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದರೆ ನನಗೆ ಕಿವಿ ತುಂಬ ನೋವಿದ್ದಿದ್ದು. ಅಲ್ಲಿ ಬಂದು ನನಗೆ ಸದಾನಂದ ಗುರುಗಳು ಬಂದು ಕಿವಿ ಈ ಥರ ಸ್ಪರ್ಶ ಮಾಡಿದ್ರು. ಅವಾಗ ಹಬ್ಬ ಏನಿದೆಯಪ್ಪ ಇದರಲ್ಲಿ ಅನಿಸ್ಬಿಡ್ತು ನನಗೆ. ನನಗೆ ಕೂತ್ಕೊಂಡ್ರೆ ಧ್ಯಾನದಲ್ಲಿ ಎಲ್ಲೋಗಿರ್ತೀನಿ ಅಂದರೆ ನನಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರ್ತದೆ ನನಗೆ, ತುಂಬ ರಿಲೀಫ್ ಆಗಿಬಿಡ್ತೀನಿ. ಮತ್ತು ಕಡತಾಳ ಧ್ಯಾನ ಮಹಾಚಕ್ರಿಗೆ ಹೋದಾಗ ಇದಕ್ಕೆ ಹೋಗಿದ್ವಿ ನಾವು, ಅಚ್ಚಿನಪೇಟೆಗೆ ಹೋಗಿದ್ವಿ. ಅಚ್ಚಿನಪೇಟೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರೆ ನನಗೆ ಸಾಯಿಬಾಬಾ ವಿಗ್ರಹ ಇಟ್ಟಿದ್ರು ಅಲ್ಲಿ. ಅವ್ರದ್ದೆಲ್ಲನೂ ಆ ವಿಗ್ರಹ ಅಲ್ಲ ಅದು, ಅವ್ರ ವಿಗ್ರಹನೇ ಎಲ್ಲ ಸ್ಪರ್ಶ ಆಗ್ತಾಯಿತ್ತು ನನಗೆ, ಆ ಥರ ಕಾಣ್ತು. ಅಲ್ಲೂ ತುಂಬ ಚೆನ್ನಾಗಿತ್ತು. ನನಗಂತೂ ಧ್ಯಾನ ಕ್ಲಾಸಿಗೆ ಬಂದಾಗಿಂದ ತುಂಬ ಆರೋಗ್ಯ ಅಂತೂ ತುಂಬ ಚೆನ್ನಾಗಿದೆ ನನಗೆ. ನಾನು ಏನೇ ಬಂದ್ರೂ ತೊಡ್ಕೊಳ್ಳೋದಂಥ ಶಕ್ತಿ ನನ್ನಲ್ಲಿದೆ. ಈ ಮೊನ್ನೆ ಇದ್ದಾಗ 2 ಸಾರಿ ಬಿದ್ದೋಗ್ಬಿಟ್ಟು ಕಾಲು ತುಂಬ ಇದಾಗ್ಬಿಟ್ಟಿತ್ತು. ಅದಕ್ಕೆ ಕೂಡ ನಾನು ಹಾಸ್ಪಿಟ್ಲ್ ಅಂತೂ ದಿನಕ್ಕೆ 4 ಮಾತ್ರೆ ತಿಂತಾ ಇದ್ದೆ. ಆ ಮಾತ್ರೆ ಸಹ ನಾನು ಈಗ ಏನಕ್ಕೂ ಏನು ತೊಗೊಳ್ಳಲ್ಲ, ಹಾಸ್ಪಿಟ್ಲಿಗೂ ಹೋಗಲ್ಲ. ಯಾರು ಏನೇ ಅಂದ್ರೂ ಅದು ತೊಡ್ಕೊಳ್ಳೋ ಅಂತ ನನ್ನಲ್ಲಿ ಇದು ಬರ್ತೈತೆ, ಶಕ್ತಿ ಇದೆ ನನಗೆ, ತುಂಬ ಬರ್ತೈತೆ ನನಗೆ. ನಾನು ಯಾರಿಗೆ ಹೇಳಿದೆ ನನಗೆ ಆರೋಗ್ಯ ತುಂಬ ಚೆನ್ನಾಗಿದೆ, ಶಕ್ತಿ ಬರ್ತದೆ, ಎಲ್ಲರಿಗೂ ಇದೆ ಹೇಳೋದು, ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರಿಗೂ ಹೇಳ್ಕೊಡ್ತೀನಿ ನಾನು. ಬುಕ್ಸು ಓದೋದು ಓದ್ತೀನಿ. ಪಿರಮಿಡ್ ಕಟ್ಕೊಂಡಿದ್ದೀನಿ ನಾನು, ಪಿರಮಿಡ್ ಮನೇಲಿ ಇಟ್ಕೊಂಡಿದ್ದೀನಿ. ಮತ್ತು ಪಿರಮಿಡಲ್ಲಿ ಕೆಳಗಡೆ ಕ್ಯಾಪ್ ಅದರಲ್ಲಿ ಯೂಸ್ ಮಾಡ್ಕೊತೀವಿ, ನೀರಲ್ಲಿ ಇಟ್ಟುಬಿಟ್ಟು ಕುಡಿತೀವಿ, ಅದರಿಂದ ಮುಖ ತೊಳ್ಕೊತೀವಿ. ಮುಖ ತುಂಬ ಚೆನ್ನಾಗಿರ್ತೈತೆ, ಎನರ್ಜಿ ಬರ್ತದೆ ಅದರಿಂದ. ಮೆಡಿಟೇಷನ್ ಅಂತೂ ಮಾಡಿದಂದರೆ ನಮ್ಗೆ ತುಂಬ ಎನರ್ಜಿ ಬರ್ತೈತೆ. ಒಂದು ಸೆಕೆಂಡ್ ಆದರೂ ಮಾಡಿದ್ರೆ ಆಗೋದೇ ಇಲ್ಲ ಅನಿಸ್ತಾ ಇರ್ತದೆ ನಮ್ಗೆ. ಮೆಡಿಟೇಷನ್ ಅಂತೂ ಮಾಡಲೇಬೇಕು, ದಿನ ಮಾಡೇ ಮಾಡ್ತೀವಿ. ಬುಕ್ಸ್ ಅಂತೂ ಓದ್ತೀವಿ. ಎಲ್ಲರಿಗೂ ಹೇಳ್ಕೊಡ್ತೀನಿ, ಮಕ್ಕಳಿಗೆಲ್ಲ ಧ್ಯಾನ ಮಾಡಿರಿ, ಶಾಖಾಹಾರಿಗಳಾಗಿರಿ, ಎಲ್ಲರೂ ಪಿರಮಿಡ್ ಜಗತ್ತಾಗಬೇಕು, ಶಾಖಾಹಾರಿಗಳಾಗಬೇಕು, ಎಲ್ಲರೂ ಧ್ಯಾನ ಮಾಡಬೇಕಂತ ಎಲ್ಲ ಹೇಳ್ಕೊಡ್ತೀವಿ. ಹೇಳೋರ್ಗೆಲ್ಲ ಹೇಳ್ಕೊಡ್ತೀವಿ. ಇವಾಗ ಮೊನ್ನೆ ಸಹ ಹೂಗಳ ಬಗ್ಗೆ ಕೂಡ ಹೇಳಿದೆ ನಾನು,
ಮಗಳಿಗಿಡಬೇಡಿ, ಅದ್ರಿಗೂ ಇವಾಗ ನಿಮಿಷ ಆಗ್ತದ, ಅದು ಸಹ ಕೂಡ ಹೇಳ್ಕೊಡ್ತೀನಿ ಎಲ್ಲರಿಗೂ, ನನ್ಗೆ ಗೊತ್ತಿರೋದೆಲ್ಲ ಧ್ಯಾನದೆಲ್ಲ ಎಲ್ಲರಿಗೂ ಹೇಳ್ಕೊಡ್ತೀನಿ. ಶಾಕಾರಿಗಳಾಗೆ ಅಂತ ತುಂಬ ಹೇಳ್ತೀನಿ ಎಲ್ಲರಿಗೂ. ನಮ್ಮ ಮನೇಲಿ ಈ ಮಧ್ಯದಲ್ಲ ನಿಜವಾಗ್ಲೂ ತುಂಬ ಎಮೋಷನ್, ನನಗೆ ತುಂಬ ಎಮೋಷನ್ ಅಂದರೆ ಎಮೋಷನ್ ಇದೆ. ಈ ಒಂದು ಮಾತಾಡಿದ್ರೆ ಇನ್ನೊಂದು ಒಂಥರ, ಅವರು ಏನು ಹೇಳ್ಬೇಕಪ್ಪ ಅನ್ನೋದು ನನಗೆ ಬರ್ತಾನೆ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ನಾನು ಇವ್ರನ್ನ ಮಾತಾಡೋದೇ ಬೇಡಪ್ಪ, ಇವ್ರ ಪಾಡ್ಗೆ ಇವ್ರು ಇದ್ದುಬಿಡಲಿ ಅಂತ ಹೇಳ್ಬಿಟ್ಟು ನಾನು ನಿನ್ನೆಯಿಂದ ನಾನೇ ಸುಮ್ಮನೆ ಇದ್ದುಬಿಟ್ಟಿದ್ದೀನಿ. ಒಂದು ಮಾತಾಡಿದ್ರೆ 10-20 ಬಾರಿ ಅಂತಾರೆ ಅವ್ರ ಮಾತುಗಳಂತೂ, ತುಂಬ ಅಂತಾರೆ. ಅದರಿಂದ ಆಚೆ ಬರಬೇಕು ಅಂತ ನಿನ್ನೆಯಿಂದ ನಾನು ಇವತ್ತು ಮೆಡಿಟೇಷನ್ಗೆ ಹೋಗಬೇಕು ನಾನು ಅಂತಂದರೆ, ನೀವು ಹೋಗು ಅಂತ ಹೇಳಿದ್ರು ಅವರು. ಯಾವಾಗ ಏನಕ್ಕೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ಅಂತ ಇದ್ರಿ ಮಧ್ಯದಲ್ಲಿ. ಇವತ್ತಂತೂ ನಾನು ಹೋಗ್ಬೇಕಂದ್ರೆ ಹೋಗು ಅಂತಂದರು. ಸರಿ ಬಿಡಪ್ಪ, ಒಳ್ಳೆ ಟ್ಯಾಂಕ್ಸ್ ಅಪ್ಪ ನಿನಗೆ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಈ ಕಡೆ ಬಂದೆ. ಬ್ರಹ್ಮಋಷಿ ಪಿತಾಮಹ ಪತ್ರೇಜಿಯವ್ರಿಗಂತೂ ನಾನು ಎಷ್ಟು ಕೋಟಿ ಧನ್ಯವಾದಗಳು ಹೇಳಿದ್ರು ಸಾಕಾಗೋದಿಲ್ಲ. ಅವರಂಥ ಧ್ಯಾನ ಪರಿಚಯ ನಮ್ಗೆ ಮಾಡಿಸ್ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬ ಜನ ಮಾನವರಿಗೆ ಇದೆಲ್ಲ ಉಪಯೋಗ ಆಗ್ತದೆ ಅನಿಸ್ತದೆ ಸರ್. ತುಂಬ ಚೆನ್ನಾಗಿದೆ, ತುಂಬ 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 ನಂಗೆ ಆರೋಗ್ಯ ಅಂತೂ ತುಂಬ. ನಾನೇ ಮೊದಲು ಶಾರದಮ್ಮ ಅಲ್ಲ, ಈ ಶಾರದಮ್ಮನ ಬೇರೆ ಅನಿಸ್ತದೆ ಸರ್. ಪೌರ್ಣಮ್ಮ ಧ್ಯಾನಗಳಲ್ಲೇ ರಾತ್ರಿ ಎಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ ನಾನು. ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೂ ಯಾರೇನೇ ಮಾತಾಡಿದ್ರು ಮಾತಾಡ್ತಾನೆ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಉಪವಾಸ, ನಾಳೆ ಬೆಳಗ್ಗೆವರೆಗೂ ಉಪವಾಸ ಇರ್ತಾ ಇದ್ದೆ. ಅವನ್ನೆಲ್ಲ ಮಾಡಿಕೊಂಡು ಬರೋಷ್ಟರಲ್ಲಿ ನನಗೆ ಆರೋಗ್ಯ ತುಂಬ ಚೆನ್ನಾಗಾಯಿತು. ಓ, ಇದನ್ನ ಏನೇ ಆಗಲಿ ಬಿಡೇಬಾರದು, ಇದನ್ನು ಎಷ್ಟೇ ಕಷ್ಟ ಆದರೂ ಏನೇ ಬಂದರೂ ತಡ್ಕೊಳ್ಳೋ ಅಂಥ ಶಕ್ತಿ ನಮ್ಮಲ್ಲಿ ಬರ್ತದೆ ಅಂದ್ಕೊಂಬಿಟ್ಟು ನಾನು ಆ ಕಾಂಪ್ಲೇಟನ್ನು ಇಟ್ಕೊಂಡು ಧ್ಯಾನಕ್ಕಂತೂ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು ಹೋಗ್ಬೇಕಂತ ತಪ್ಪಣ. ಯಾವಾಗಲೂ 4-5 ಬಾರಿ ಹೋಗಿದ್ದೀನಿ. ಈಗಲೂ ಕೊಟಾಲ್ಗೆ ಹೋಗಿದ್ದೀನಿ. ಕೊಟಾಲಲ್ಲಿ ಅಷ್ಟು ತುಂಬ ಚೆನ್ನಾಗಿತ್ತು. ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಸಾರದಂತೂ ಸಾರು ಎಲ್ಲಿದ್ರೆ ಅಲ್ಲಿ ತುಂಬ ಚೆನ್ನಾಗೇ ಇರ್ತದೆ ನಮಗೆಲ್ಲ, ತುಂಬ ಚೆನ್ನಾಗಿರ್ತದೆ. ಆರೋಗ್ಯ ಚೆನ್ನಾಗಿದೆ ನಮಗೆ, ಏನು ಮಾನಸಿಕ ಒತ್ತಡ ಇದ್ದಿದ್ದು ಅದೆಲ್ಲ ಹೋಯಿತು, ತುಂಬ ಚೆನ್ನಾಗಿದೆ. ನಾನು ಎಲ್ಲರಿಗೂ ಅದೇ ಹೇಳ್ಕೊಡೋದು, ಧ್ಯಾನ ಮಾಡಿ ಧ್ಯಾನ ಮಾಡಿ. ಶಾಕಾರಿಗಳಾಗಿ ಪ್ರಾಣಿಂಶ ಮಾಡಬೇಡಿ, ಅದು ತಿನ್ನಬಾರ್ದು. ಅದಿನೇನು ತಿಂತೀರಿ ನೀವು? ಮಕ್ಕಳನ್ನ ಹಿಡ್ಕೊಂಡು ಕತ್ತು ಕೊಯ್ದು ಬಿಸಾಕ್ದಂಗೆ ಆಗ್ತದೆ ಅದು ಅಂತ ಕೂಡ ಹೇಳ್ಕೊಡ್ತೀನಿ. ನಾನು ಮೊದಲಿಂದನೇ ಹೇಳ್ತೀನಿ, ನಾನು ಚಿಕ್ಕ ಹುಡುಗಿಯಾಗೆ ನಮ್ಗೆ ಅಭ್ಯಾಸ ಇಲ್ಲ ಅದ್ರದ್ದು, ಆವಾಗಿಂದನೂ ಹೇಳ್ತೀನಿ. ಆದ್ರೂ ಜನಗಳು ಕೇಳಲ್ಲ, ನೀವು ತಿಂದಿದ್ರೆ ನಾವು ತಿನ್ನೋದು ಬೇಡವಾ ಅಂತಾರೆ. ನಿಮ್ಮ ಕರ್ಮ ನೀವು ಅನುಭವಿಸ್ಕೊ ಹೋಗ್ರ ಸುಮ್ಮನೆ ಇದ್ದು ಬಿಡ್ತೀವಿ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.